ಸತತವಾಗಿ ಕಳೆದ ಮೂರು ಬಾರಿ ಗೆಲುವಿನ ನಗೆ ಬೀರಿದ ಶಾಸಕ ಶ್ರೀ ಟಿ ರಘುಮೂರ್ತಿ ಈ ಕ್ಷೇತ್ರದ ಹ್ಯಾಟ್ರಿಕ್ ಶಾಸಕರಾಗಿದ್ದಾರೆ ಎಂದು ಪ್ರಜಾಪೀಠ ಈಶ್ವರಿ ವಿಶ್ವವಿದ್ಯಾಲಯದ ವಿಮಲಾ ಅಕ್ಕನವರು ಹೇಳಿದ್ದಾರೆ. ಇನ್ನು ಪ್ರಜಾಪೀಠ ಈಶ್ವರಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ್ದ ನೂತನ ಶಾಸಕರಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ಬಯಲುಸೀಮೆ ಎಂಬ ಹಣೆಪಟ್ಟಿಯನ್ನು ಅಳಿಸಿ ಹಾಕಿದ ಕೀರ್ತಿ ಈ ಶಾಸಕರಿಗೆ ಸಲ್ಲುತ್ತದೆ. ಆದ್ದರಿಂದ ಇಂತಹ ಬಯಲುಸೀಮೆಗೆ ಕಂಕಣಬದ್ಧರಾದ ಇಂತಹ ಶಾಸಕರು ಮೂರು ಬಾರಿ ಗೆಲುವು ಸಾಧಿಸಿ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರುವುದು ನಮ್ಮ ಪುಣ್ಯ ಎಂದು ಹೇಳಿದರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಅನೇಕರ ಕಷ್ಟ ಸುಖಗಳನ್ನು ನೋವು ನಲಿವುಗಳನ್ನು ಕಂಡಿದ್ದೇನೆ, ಅವರ ನೋವಿನಲ್ಲಿ ಭಾಗಿಯಾಗಿದ್ದೇನೆ. ಆದ್ದರಿಂದ ಈ ಬಾರಿಯೂ ಕೂಡ ನನ್ನನ್ನು ಕ್ಷೇತ್ರದ ಜನರು ಕೈಬಿಡದೆ ಸತತವಾಗಿ ಮೂರು ಬಾರಿ ಗೆಲುವು ತಂದುಕೊಟ್ಟಿರುವುದು ಸಂತೋಷವಾಗಿದೆ. ಆದ್ದರಿಂದ 2023 ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧನಾಗಿರುತ್ತೇನೆ. ಇನ್ನು ಕೃಷಿ, ಶಿಕ್ಷಣ ಹಾಗೂ ಬಡತನ ನಿರ್ಮೂಲನೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಕೆಲಸವಾಗುತ್ತದೆ ಎಂದರು.